ಅಂತೇಳೋದನ್ನ ಅರ್ಥ ಮಾಡಿಕೊಂಡು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿ ಇವತ್ತಿನ ಈ ಸಂದರ್ಭದಲ್ಲಿ ಏನು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪ್ರಗತಿಪರ ಕಾರ್ಯಕ್ರಮಗಳಿದೆ ಇದನ್ನು ಸಾಮಾನ್ಯರಿಗೆ ಮುಟ್ಟಿದೆ ಮತ್ತು ಮನವರಿಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದಕ್ಕೆ ನಾವು ಚಾಲನೆಯನ್ನು ಕೊಡ್ತೀವಿ. ತುಂಬ ಕಡಿಮೆ ಅವಧಿ ಇದೆ ಸರ್, ಈ ಕಡಿಮೆ ಅವಧಿನಲ್ಲಿ ಎರಡೂ ಕಾನ್ಸ್ಟಿಟ್ಯೂಯನ್ಸಿಗಳನ್ನು ಹೇಗೆ ಪ್ರಚಾರ ಪ್ಲಾನ್ ಮಾಡ್ಕೊತೀವಿ? ನನಗೂ ಸ್ವಲ್ಪ ಸ್ವಂತ ನಾನೇ ಚುನಾವಣೆ ಕಣದಲ್ಲಿರೋದ್ರಿಂದ ನಿಜವಾಗ್ಲೂ ಟೈಮ್ ಕಡಿಮೆ ಇದೆ. ಆದರೆ ಹೋದ ಸಾರಿ ಚಾಮುಂಡೇಶ್ವರಿ ವಾಪಸ್ ಅದನ್ನು ಚಾಮುಂಡೇಶ್ವರಿ ಬರ್ರಿ, ಇದ ಕಡೆ ಬರ್ರಿ, ನಾನೇ ಸ್ವತಃ ಅಭ್ಯರ್ಥಿ ಆಗಿರೋದ್ರಿಂದ ಸುಮಾರು ಉಪಚುನಾವಣೆಗಳನ್ನು ಸಾಕಷ್ಟು ನಾನು ಮಾಡಿರೋದ್ರಿಂದ ನಾನು ನೆಪ ಮಾತ್ರ, ಪಕ್ಷದ ಬೇರು ತುಂಬ ಚೆನ್ನಾಗಿ ಹಳ್ಳಿಗಳಿಗೆ ವ್ಯಾಪಿಸಿದೆ. ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಚಿಂತನೆಗಳು, ಅವರ ದೂರದೃಷ್ಟಿ, ಅವ್ರು ಮಾಡಿರುವ ಅನೇಕ ಪ್ರಗತಿಪರ ಕಾರ್ಯಕ್ರಮಗಳು ನಮಗೆ ಬೆನ್ನೆಲುಬಾಗಿದೆ. ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ ಯಡಿಯೂರಪ್ಪನವರು ಕೊಟ್ಟಂಥ ಕಾರ್ಯಕ್ರಮ, ಇವತ್ತಿನ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರ ದೂರದೃಷ್ಟಿಯ ಚಿಂತನೆಯನ್ನು ನಾವು ತಗೊಂಡು ಹೋಗ್ತೀವಿ. ನಾನು ನೆಪ ಮಾತ್ರ ಅಂತ ಯಾಕೆ ಹೇಳ್ತೇನೆಂದರೆ, ಪ್ರತಿಯೊಂದು ಬೂತ್ನಲ್ಲೂ ಕೂಡ ನಮ್ಮದೇ ಆದಂಥ ಒಂದು ದೊಡ್ಡ ತಂಡ ಇದೆ. ಮನೆ ಮನೆಗಳಿಗೆ ಹೋಗಿ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಏನಿವತ್ತು ವರ್ಣಕ್ಷೇತ್ರದ ಪ್ರತಿಷ್ಠೆ ಏನು, ಈ ಕ್ಷೇತ್ರದಲ್ಲಿ ಯಾವ್ಯಾವ ಹಂತದಲ್ಲಿ ಏನೇನಾಗಿದೆ, ಕ್ಷೇತ್ರ ಇದು ಬಹುತೇಕ ಮೈಸೂರು ನಗರಕ್ಕೆ ಹೊಂದಿಕೊಂಡಿರೋದ್ರಿಂದ ಇನ್ನು ಯಾವ ರೀತಿ ನಾವು ಅದನ್ನು ಅಭಿವೃದ್ಧಿಪಡಿಸ್ಬೋದು, ಇಂಥ ಅನೇಕ ಚಿಂತನೆಗಳನ್ನು ನಾನು ಕೂಡ ಬೆಂಗಳೂರಿನವನಾಗಿ 40 ವರ್ಷಗಳ ಕಾಲ ಬೆಂಗಳೂರು ನಗರದ ಮಹಾನಗರ ಪಾಲಿಕಾ ಸದಸ್ಯನಾಗಿ, ಮಂತ್ರಿಯಾಗಿ, 5-6 ಬಾರಿ ಶಾಸಕನಾಗಿ, ವಿಧಾನ ಪರಿಷತ್ ಸದಸ್ಯನಾಗಿ ಕೆಲಸ ಮಾಡಿರೋದ್ರಿಂದ ನನಗನ್ನಿಸ್ತದೆ ದೊಡ್ಡ ಗದ್ದಲ ನಡೀತಾ ಇದೆ. ಇವತ್ತು ಸಾಯಂಕಾಲದೊಳಗೆ ಅಭ್ಯರ್ಥಿ ಮಾಡ್ತೀವಿ ಸೋಮಣ್ಣ, ಜವಾಬ್ದಾರಿ ಕೂಡ ನಿಮ್ಮ ಮೇಲಿದೆ. ಎಸ್, ಒಂದು ಸತ್ಯ ನೀವು ಹೇಳ್ತಿರಲ್ಲ, ದುಡ್ಡಿಂದ ಎಲ್ಲ ಆಯ್ತದೆ, ದುಡ್ಡಿಂದ ಏನಾಗೋದಿಲ್ಲ ಅನ್ನೋದನ್ನ ಗೋವಿಂದನಗರ ವಿಜಯನಗರ ಜನ ಈ ಸಾರಿ ತೋರಿಸ್ತಾರೆ. ಅಭಿವೃದ್ಧಿ ಅಂದ್ರೇನು, ಅಭಿವೃದ್ಧಿಯಿಂದ ಯಾರ್ಯಾರಿಗೆ ಅನುಕೂಲ ಅನ್ನೋದಕ್ಕಿಂತ ಹೆಚ್ಚಾಗಿ ಇಡೀ ಜನರ ನೆಮ್ಮದಿ ಏನಿರ್ತದೆ. ಕೋವಿಡ್ ಅಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮಾಡಿರುವ ಸಾಧನೆ ಏನು, ಇವೆಲ್ಲವೂ ಲೆಕ್ಕಕ್ಕೆ ಬರ್ತದೆ. ತಂದೆ 23 ಚುನಾವಣೆ ಭವಿಷ್ಯ ಭಾರತದಲ್ಲಿ ಕರ್ನಾಟಕದಲ್ಲಿ BJP ಸರ್ಕಾರಕ್ಕೆ ಮತ್ತೊಮ್ಮೆ ತರ್ತಕ್ಕಂಥದ್ದಕ್ಕೆ ದಾಂದಿಯನ್ನು ಆಡ್ತದೆ. ಏನಿಲ್ಲಿ ಅಲ್ಲೊಂದು ಇಲ್ಲೊಂದು ಇಲ್ಲೊಂದು ಅಲ್ಲೊಂದು ಬಾಯಿ ಬಾಯಿ ಅಂತ ಮಾಡ್ತಾ ಇದ್ದಾರೆ ತಮ್ಮದೇ ಹೊಡೆಯೋ ಕೆಲಸ, ಅದು ಅಷ್ಟಕ್ಕೆ ಇದಾಗ್ತದೆ. ಇಡೀ ದೇಶಕ್ಕೆ ಬೇಕಾಗಿರೋದು ಶಾಂತಿ, ನೆಮ್ಮದಿ ಮತ್ತು ಅಭಿವೃದ್ಧಿ.